ರಾಜ್ಯ ರಾಜಧಾನಿಯಲ್ಲಿ ಇವತ್ತು ಸ್ಫೋಟಗೊಳ್ಳುವ ಕೊರೋನಾ ಜ್ವಾಲೆ ಎಷ್ಟು? ಕಲಬುರಗಿಯಲ್ಲಿ ತ್ರಿಶತಕ ಬಾರಿಸಿದ ಸೋಂಕಿನ ಸಂಖ್ಯೆ, ಗದಗ ಹಾವೇರಿಯಲ್ಲಿ ನಿಲ್ಲದ ಸೋಂಕಿನ ಮಹಾಕೇಕೆ, ಇದೆಲ್ಲವನ್ನ ನೋಡೋಣ ಕೊರೋನಾ ಕೇಸ್ನಲ್ಲಿ. ಐಟಿ ಸಿಟಿ ಬೆಂಗಳೂರು ಬರ್ತಾ ಬರ್ತಾ ಕೊರೋನಾ ಸಿಟಿ ಆಗ್ತಿದೆ. ರಾಜಧಾನಿಯಲ್ಲಿ ಸೋಂಕಿತರ ಸಂಖ್ಯೆ ಈಗಾಗಲೇ 50,000 ಗಡಿ ದಾಟಿದ್ದು ಇವತ್ತು ಕೂಡ 2,224 ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಪೂರ್ವ ವಲಯದಲ್ಲಿ 417, ಪಶ್ಚಿಮದಲ್ಲಿ 438, ಬೊಮ್ಮನಹಳ್ಳಿಯಲ್ಲಿ 250 ಹಾಗೂ ಆರ್ಆರ್ ನಗರದಲ್ಲಿ 176 ಜನರಿಗೆ ಸೋಂಕು ವಕ್ರಿಸಿಕೊಂಡಿರುವ ಸಾಧ್ಯತೆ ಇದೆ. ಸಾಂಸ್ಕೃತಿಕ ನಗರಿ ಮೈಸೂರು ದಿನೇ ದಿನೇ ಸೋಂಕಿನ ಸೂರಾಗ್ತಿದೆ. ವೈರಸ್ನಿಂದಾಗಿ ಕಂಗೆಟ್ಟಿರುವ ಜಿಲ್ಲೆಯಲ್ಲಿ ಇವತ್ತು ಸಹ ಸೋಂಕಿನ ಸಂಖ್ಯೆ ತ್ರಿಶತಕ ದಾಟುವ ಸಾಧ್ಯತೆ ಇದೆ. ಇವತ್ತು ಒಂದೇ ದಿನ 300 ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದ್ದು ಮಹಾನಗರ ಪಾಲಿಕೆ ಸದಸ್ಯ, ಜಿಲ್ಲಾ ಪಂಚಾಯಿತಿ ಮಹಿಳಾ ಸದಸ್ಯಗೂ ಸೋಂಕು ವಕ್ಕರಿಸಿಕೊಂಡಿದೆ. ಮೆಡಿಕಲ್ ಸ್ಟೋರ್ ಮತ್ತು ಆಂಬ್ಯುಲೆನ್ಸ್ ಚಾಲಕನಿಗೂ ವೈರಸ್ ಹೊಕ್ಕಿದ್ದು ಆತಂಕ ತಂದಿದೆ. ಬಿಸಿಲನಾಡು ರಾಯಚೂರಿನಲ್ಲಿ ವೈರಸ್ ವೈರತ್ವ ಎಲ್ಲೆ ಮೀರಿ ಮುನ್ನುಗ್ತಾ ಇದೆ. ಇವತ್ತು ಸಹ ಸೋಂಕಿನ ಅಬ್ಬರ ಹೆಚ್ಚಾಗುವ ಸಾಧ್ಯತೆ ಇದೆ. ಇವತ್ತು ಒಂದೇ ದಿನ ಸುಮಾರು 166 ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಶಂಕೆ ವ್ಯಕ್ತವಾಗಿದೆ. ರಾಯಚೂರಿನಲ್ಲಿ 130, ಸಿಂಧನೂರಿನಲ್ಲಿ 22, ಲಿಂಗಸಗೂರಿನಲ್ಲಿ 7 ಜನರಿಗೆ ಸೋಂಕು ವಕ್ಕರಿಸಿಕೊಂಡಿರುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 2,153 ಏರಿಕೆಯಾಗಿದೆ. ಕರ್ನಾಟಕದ ಕೊರೋನಾ ಜಿಲ್ಲೆಯಾಗಿರುವ ಕಲಬುರಗಿಯಲ್ಲಿ ಇವತ್ತು ಸೋಂಕಿನ ಮಹಾಜ್ವಾಲವೇ ಸಿಡಿಯಲಿದೆ. ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಸೋಂಕು ವಕ್ಕರಿಸಿಕೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ 4,956 ಜನರಿಗೆ ವೈರಸ್ ಹೊಕ್ಕಿದ್ದು ಇವತ್ತು ಸೋಂಕಿತರ ಸಂಖ್ಯೆ 5,000 ಗಡಿ ದಾಟುವ ಆತಂಕ ಎದುರಾಗಿದೆ. ಗದಗ ಜಿಲ್ಲೆ ಕೊರೋನಾ ಸೋಂಕಿನಿಂದಾಗಿ ಧಗಧಗಿಸುತ್ತಲೇ ಇದ್ದು ದಿನೇ ದಿನೇ ಸೋಂಕಿನ ಮಹಾಸ್ಫೋಟವೇ ಆಗ್ತಿದೆ. ಜಿಲ್ಲೆಯಲ್ಲಿ ಇವತ್ತು ಸುಮಾರು 40ಕ್ಕೂ ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಈಗಾಗಲೇ 1,501 ಜನರಿಗೆ ವೈರಸ್ ಹೊಕ್ಕಿದ್ದು ವಿವಿಧ ಜಿಲ್ಲೆಗಳಿಂದ ಗ್ರಾಮಗಳಿಗೆ ಬರುವವರಿಗೂ ಸೋಂಕು ವಕ್ಕರಿಸಿಕೊಂಡಿದೆ. ಹಾವೇರಿ ಜಿಲ್ಲೆಯಲ್ಲಿ ಸೋಂಕಿನ ಸುನಾಮಿಗೆ ಕೊನೆಯೇ ಇಲ್ಲದಂತಾಗಿದ್ದು ಜಿಲ್ಲೆಯಲ್ಲಿ ಇವತ್ತು ಸಹ ಸೋಂಕಿತರ ಸಂಖ್ಯೆ ಹಾಫ್ ಸೆಂಚುರಿ ದಾಟಲಿದೆ. ರಾಣಿಬೆನ್ನೂರಿನಲ್ಲಿ 30 ಜನರಿಗೆ ಸೋಂಕು ವಕ್ಕರಿಸಿದ್ರೆ ಹಾವೇರಿ ಜಿಲ್ಲೆಯಲ್ಲಿ 15, ಸವಣೂರಿನಲ್ಲಿ 11, ಶಿಂಗಾವಿ ತಾಲೂಕಿನಲ್ಲಿ 7 ಜನರಿಗೆ ವೈರಸ್ ಹೊಕ್ಕಿದ್ದು ಅಟ್ಟಹಾಸ ಮೆರಿತಾ ಇದೆ. ಗಡಿ ಜಿಲ್ಲೆ ಯಾದಗಿರಿಯಲ್ಲಿ ಕೊರೋನಾ ವೈರಸ್ ದಾದಾಗಿರಿಗೆ ಅಂತ್ಯವೇ ಇಲ್ಲದಂತಾಗಿದೆ. ಜಿಲ್ಲೆಯಲ್ಲಿ ಇವತ್ತು ಸಹ 65ಕ್ಕೂ ಹೆಚ್ಚು ಜನರಿಗೆ ವೈರಸ್ ಹೊಕ್ಕಿದ್ದು ಆತಂಕ ಎದುರಾಗಿದೆ. ಅನ್ಯ ರಾಜ್ಯಗಳಿಂದ ಮತ್ತು ಬೆಂಗಳೂರಿನಿಂದ ಜನರು ಯಾದಗಿರಿಗೆ ಬಂದಿದ್ದು ಬರ್ತಾ ಕೊರೋನಾವನ್ನ ಹೊತ್ತು ತಂದಿರೋದೇ ಆತಂಕಕ್ಕೆ ಕಾರಣವಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನ ವೇಗಕ್ಕೆ ಕಡಿವಾಣವೇ ಬೀಳ್ತಿಲ್ಲ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕು ಅಬ್ಬರಿಸ್ತಾನೆ ಇದ್ದು ಇವತ್ತು ಸಹ 70ಕ್ಕೂ ಹೆಚ್ಚು ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಕೊಪ್ಪಳ ಹಾಗೂ ಗಂಗಾವತಿಯಲ್ಲಿ ಹೆಚ್ಚು ಸೋಂಕಿತರು ಪತ್ತೆಯಾಗ್ತಿದ್ದು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,000 ಗಡಿ ದಾಟಿದ್ದು ಆತಂಕಕ್ಕೆ ಕಾರಣವಾಗಿದೆ. ಮಂಜಿನನಗರಿ ಮಡಿಕೇರಿ ದಿನೇ ದಿನೇ ಕೊರೋನಾ ನಗರಿಯಾಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಇವತ್ತು 11 ಜನರಿಗೆ ವೈರಸ್ ಅಟ್ಯಾಕ್ ಆಗುವ ಸಾಧ್ಯತೆ ಇದೆ. ಸೋಮವಾರಪೇಟೆ ತಾಲೂಕಿನಲ್ಲಿ 8, ಮಡಿಕೇರಿ ತಾಲೂಕಿನಲ್ಲಿ 2 ಹಾಗೂ ವಿರಾಜಪೇಟೆ ತಾಲೂಕಿನಲ್ಲಿ 1ರಿಗೆ ಕೊರೋನಾ ಸೋಂಕು ತಗುಲಿದ್ದು ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 385ಕ್ಕೆ ಏರಿಕೆಯಾಗಿದೆ. ಕೋವಿಡ್ ಟೆಸ್ಟ್ ಮಾಡಿಸಿದವರಿಗೆಲ್ಲ ಕೊರೋನಾ ಪಾಸಿಟಿವ್ ಬರ್ತಿರೋದು ಯಾಕೆ? ಕೋವಿಡ್ ಸೆಂಟರ್ನಿಂದ ರೋಗಿಗಳು ಹೊರ ಬಂದಿದ್ಯಾಕೆ? ಪಿಪಿಇ ಕಿಟ್ ಧರಿಸಿ ವಿದ್ಯಾರ್ಥಿಗಳು ಸಿಇಟಿ ಎಕ್ಸಾಮ್ ಬರೆದಿದ್ದು ಎಲ್ಲಿ? ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನೋಡೋಣ ಕೊರೋನಾ ಹಾಟ್ಸ್ಪಾಟ್ನಲ್ಲಿ. ಕೊರೋನಾ ಟೆಸ್ಟ್ಗೆ ಹೋದವರಿಗೆಲ್ಲ ಪಾಸಿಟಿವ್ ರಿಪೋರ್ಟ್ ಬರ್ತಿರೋದು ಜನತೆಯನ್ನ ಕಂಗೆಡುವಂತೆ ಮಾಡಿದೆ. ಹೌದು, ಬೆಂಗಳೂರಿನ ರಾಜಾಜಿನಗರದಲ್ಲಿರುವ ಸುಗುಣ ಆಸ್ಪತ್ರೆಯಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದ 4 ವರ್ಷದ ಬಾಲಕನಿಗೆ ಕೊರೋನಾ ಇದೆ ಅಂತ ಆಸ್ಪತ್ರೆಯವರು ಅಡ್ಮಿಟ್ ಮಾಡಿಸಿದ್ರು. ಆದರೆ ಬೇರೆ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದಾಗ ರಿಪೋರ್ಟ್ ನೆಗೆಟಿವ್ ಬಂದಿದ್ದು ಆಸ್ಪತ್ರೆ ವಿರುದ್ಧ ಬಾಲಕನ ಪೋಷಕರು ಕಿಡಿಕಾರಿದ್ದಾರೆ.
ಕೊರೋನಾ ವೈರಸ್ ಪತ್ತೆಗೆ ವಾರಿಯರ್ಸ್ಗಳು ಕೋವಿಡ್ ಟೆಸ್ಟ್ ಮಾಡಿಸುತ್ತಾರೆ. ಆದರೆ ಕೊರೋನಾ ಪರೀಕ್ಷೆ ಮಾಡಿಸದ ವ್ಯಕ್ತಿಗೂ ಕೊರೋನಾ ಬಂದಿದೆ ಅಂತ ವಿಲೇಜ್ ಅಕೌಂಟೆಂಟ್ ಒಬ್ಬರು ಕರೆ ಮಾಡಿದ್ದು ಇಡೀ ಗ್ರಾಮದಲ್ಲಿ ಆತಂಕ ತಂದಿದೆ. ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕಿನ ಜಾಲಗಿರಿ ಗ್ರಾಮದ ಸಂಜೀವ ಕಂಬಾಗಿ ಅನ್ನೋರಿಗೆ ಗ್ರಾಮ ಲೆಕ್ಕಿಗ ಜಗದೀಶ್ ಕರೆ ಮಾಡಿದ್ದು ಹೋಮ್ ಕ್ವಾರಂಟೈನ್ಗೆ ಸೂಚಿಸಿದ್ದು ಎಡವಟ್ಟಿಗೆ ಕಾರಣವಾಗಿದೆ. ಕೋವಿಡ್ ಕೇರ್ ಸೆಂಟರ್ ಅನ್ನು ಸ್ವಚ್ಛಗೊಳಿಸದೇ ಇರುವುದಕ್ಕೆ ಆಕ್ರೋಶಗೊಂಡ ರೋಗಿಗಳು ಕೋವಿಡ್ ಸೆಂಟರ್ನಿಂದ ಹೊರಬಂದ ಘಟನೆ ಯಾದಗಿರಿಯಲ್ಲಿ ನಡೆದಿದೆ. ತಾಲೂಕಿನ ಬಂದಳ್ಳಿ ಬಳಿಯ ಕೋವಿಡ್ ಕೇರ್ ಸೆಂಟರ್ನಲ್ಲಿ ಕಸದ ರಾಶಿ ಮತ್ತು ಕ್ಲೀನ್ ಇಲ್ಲದ ಶೌಚಾಲಯಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಹೀಗಾಗಿ ಸ್ವಚ್ಛಗೊಳಿಸುವಂತೆ ಒತ್ತಾಯಿಸಿ ಹೊರಬಂದಿದ್ದರು. ಕೊನೆಗೆ ವೈದ್ಯರ ಮನವೊಲಿಕೆ ಬಳಿಕ ಸೋಂಕಿತರು ಕೋವಿಡ್ ಸೆಂಟರ್ ಒಳಗೆ ಹೋಗಿದ್ದಾರೆ. ಕೊರೋನಾ ಸೋಂಕಿನಿಂದ ಬಳಲುತ್ತಿರುವವರು ಚಿಕಿತ್ಸೆಗೆ ಅಂತ ಕೋವಿಡ್ ಸೆಂಟರ್ಗೆ ಬಂದರೆ ಅಲ್ಲಿ ಮತ್ತೊಂದು ನರಕ ದರ್ಶನವಾಗುತ್ತದೆ. ಕುಡಿಯೋಕೆ ನೀರಿಲ್ಲ, ಸೂಕ್ತ ಊಟವೂ ಇಲ್ಲ. ರಾಜ ರಾಜೇಶ್ವರಿ ನಗರ ಮೆಡಿಕಲ್ ಕಾಲೇಜಿನಲ್ಲಿ ಅವ್ಯವಸ್ಥೆ ತಾಂಡವವಾಡುತ್ತಿದ್ದು ಊಟ ತಿಂದರೆ ವಾಂತಿ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಪರಿಸ್ಥಿತಿ ಹೀಗೆ ಇದ್ರೆ ನಾವು ಗುಣಮುಖರಾಗುವುದು ಡೌಟ್ ಅಂತ ರೋಗಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೊರೋನಾ ಸೋಂಕಿನ ವಿಚಾರದಲ್ಲಿ ಗಾಯದ ಮೇಲೆ ಬರೆ ಇಳಿದಂತಾಗಿರುವ ದಾವಣಗೆರೆಯಲ್ಲಿ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಎಡವಟ್ಟಿಗೂ ಕೊನೆಯೇ ಇಲ್ಲದಂತಾಗಿದೆ. ಹರಿಹರದಲ್ಲಿ ಆಂಬ್ಯುಲೆನ್ಸ್ ಸಿಬ್ಬಂದಿ ಮತ್ತೊಂದು ಎಡವಟ್ಟು ಮಾಡಿದ್ದು ವೃದ್ಧೆಯನ್ನ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ಕೊರೋನಾ ಸೋಂಕಿನಿಂದ ಗುಣಮುಖರಾಗಿದ್ದ ಅಜ್ಜಿಯನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದು ಈವರೆಗೂ ಮನೆಗೆ ಬರೋಕೆ ಅಜ್ಜಿ ಪರದಾಡುವಂತಾಗಿತ್ತು. ಮೈಸೂರು ಜಿಲ್ಲೆಯಲ್ಲಿ ಸೋಂಕಿನ ಅಬ್ಬರಕ್ಕೆ ಇಡೀ ಜಿಲ್ಲೆ ತತ್ತರಿಸಿ ಹೋಗಿದ್ದು ಸೋಂಕು ಶಾಹಿ ಗಾರ್ಮೆಂಟ್ಸ್ಗೂ ಹೋಗಿದೆ. ಶಾಹಿ ಗಾರ್ಮೆಂಟ್ಸ್ನ ಸಿಬ್ಬಂದಿಗೂ ವೈರಸ್ ಹೋಗಿದ್ದು ಇಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ. ಸೋಂಕಿತ ಸಿಬ್ಬಂದಿಯಿಂದ ಇತರರಿಗೂ ವೈರಸ್ ಹರಡುವ ಸಾಧ್ಯತೆ ಇದ್ದು ಗಾರ್ಮೆಂಟ್ಸ್ ಸೀಲ್ ಡೌನ್ ಮಾಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಇವತ್ತಿನ ಕೊರೋನಾ ಎಕ್ಸ್ಪ್ರೆಸ್ ಅಟ್ 6 ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.